ಇವತ್ತು ನಾವು ಕಾರ್ನ್ಫ್ಲವರ್ ಹಲ್ವಾ ಮಾಡೋಣ ಕಾರ್ನ್ಫ್ಲವರ್ ಹಲ್ವಾ ಮಾಡೋಕ್ಕೆ ತುಪ್ಪದಲ್ಲಿ ಟ್ರೇ ಗ್ರೀಸ್ ಮಾಡ್ಕೊಂಡಿದ್ದೀವಿ ಒಂದು ಗ್ಲಾಸು ಕಾರ್ನ್ಫ್ಲವರ್ ಒಂದೂವರೆ ಗ್ಲಾಸು ಸಕ್ಕರೆ ಶುಗರ್ ಒನ್ ಆ್ಯಂಡ್ ಹಾಫ್ ಕಪ್ ನಾಲ್ಕು ಕಪ್ಪು ಹಾಲು ಹಾಕ್ತಾ ಇದ್ದೀನಿ ನಾಲ್ಕು ಕಪ್ಪು ಹಾಲು ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಂಪ್ಸ್ ಬರದಿರ ನೋಡ್ಕೋಬೇಕು ಯಾಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ಇದು ಗ್ಯಾಸ್ ಮೇಲೆ ಮೀಡಿಯಂ ಗ್ಲಾಸಲ್ಲಿ ಇಟ್ಟು ಈ ರೀತಿ ಕಲಿಸ್ತಾ ಇರಬೇಕು ಕೈ ಬಿಡದಿರ ಕಲಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿದು ಬೇಯ್ತಾ ಇದೆ ಗಟ್ಟಿ ಆಗ್ತಾ ಇದೆ ಕೈ ಬಿಡಬಾರ್ದು ಕೈ ಬಿಟ್ಟರೆ ಸೀದೋಗುತ್ತೆ ನೋಡಿ ಫಿನಿಶಿಂಗ್ ಸ್ಟೇಜಲ್ಲಿದೆ ಇದು ಇದಕ್ಕೆ ಈಗ ಗ್ಯಾಸ್ ಸ್ಲೋ ಮಾಡಿಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ತುಪ್ಪ ಹಾಕಿದ ತಕ್ಷಣ ಯಾವ ರೀತಿ ಇದು ಬಾಣಲಿ ಬಿಟ್ಕೊಳ್ಳುತ್ತೆ ಅಂತ ನೋಡಿ ಬಾಣಲಿಗೆ ಅಂಟ್ಕೊಳ್ಳಲ್ಲ ಎಷ್ಟು ಚೆನ್ನಾಗಿ ಬಾಣಲಿ ಬಿಟ್ಕೊಂಡಿದೆ ಅಲ್ವಾ ಇದನ್ನು ಗ್ರೀಸ್ ಮಾಡಿ ಇಟ್ಕೊಂಡಿರುವಂತಹ ಟ್ರೇಗೆ ಶಿಫ್ಟ್ ಮಾಡೋಣ ನೋಡಿ ಮೇಲೆ ಸ್ವಲ್ಪ ಬಾದಾಮ್ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಏನು ಬೇಕಾದರೂ ಹಾಕ್ಕೋಬೋದು ನೋಡಿ 10 ನಿಮಿಷದ ನಂತರ ಈ ರೀತಿ ಕಟ್ ಮಾಡಿಕೊಂಡಾಗ ಹಲ್ವಾ ರೆಡಿ ನೋಡಿ ಕೈಯಲ್ಲೂ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪೀಸಸ್ ಬಂದಿದೆ